ಎಲ್ಲರಿಗೂ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನೋಡಿ, ನಾವು ಕಳೆದ ವಿಡಿಯೋಗಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಒನ್ ಕೊರತೆಯಿಂದ ಏನೆಲ್ಲ ತೊಂದರೆಗಳು ಉಂಟಾಗ್ತವೆ ಮತ್ತು ಯಾವ ಆಹಾರಗಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಒನ್ ಲಭ್ಯವಿದೆ ಅನ್ನೋದನ್ನು ನಾವು ನೋಡಿದೆವು. ಈಗ ವಿಟಮಿನ್ ಬಿ ಟು ಕೊರತೆಯಿಂದ ಏನೆಲ್ಲ ತೊಂದರೆಗಳು ಉಂಟಾಗ್ತವೆ, ಅದನ್ನು ಯಾವ ಆಹಾರದಿಂದ ನಾವು ಪಡೆಯಬಹುದು ಎನ್ನುವುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಶರೀರಕ್ಕೆ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು ಮತ್ತು ಫ್ಯಾಟ್ಸ್ಗಳು ದೊರಕುವ ಕ್ರಿಯೆಯಲ್ಲಿ ರೈಬೋಫ್ಲೇವಿನ್ ಅಂದರೆ ವಿಟಮಿನ್ ಬಿ ಟು ಪಾತ್ರ ಪ್ರಮುಖವಾಗಿದೆ. ನಿಮಗೆ ಗೊತ್ತಿರಲಿ ಅಂತ ಕನ್ನಡದಲ್ಲಿ ಕೂಡ ಅವುಗಳನ್ನು ಬರೆದಿದ್ದೀನಿ. ವಿಟಮಿನ್ ಬಿ ಟು ಜೀವಸತ್ವದ ಕೊರತೆಯಿಂದಾಗಿ ಕಟಬಾಯಲ್ಲಿ ಅಂದರೆ ಬಾಯಿಯ ಮಗ್ಗುಲುಗಳಲ್ಲಿ ಬಿರುಕು ಉಂಟಾಗೋದು, ಅದಕ್ಕೆ ಆ್ಯಂಗ್ಯುಲರ್ ಸ್ಟೊಮಟೈಟಿಸ್ ಅಂತ ಕರಿತೀವಿ. ನೋಡಿ, ತುಟಿ, ನಾಲಿಗೆಯಲ್ಲಿ ಬಾವು, ಉರಿಯೂತ, ಗಾಯ, ಉಷ್ಣತೆ ಅನುಭವ ಇತ್ಯಾದಿ ತೊಂದರೆಗಳು ವಿಟಮಿನ್ ಬಿ ಟು ಕೊರತೆಯಿಂದ ಉಂಟಾಗುವು. ನೋಡಿ, ಕಣ್ಣುಗಳಲ್ಲಿ ಉರಿಯೂತ, ದೃಷ್ಟಿಮಾಂದ್ಯ ಇತ್ಯಾದಿ ತೊಂದರೆಗಳು ವಿಟಮಿನ್ ಬಿ ಟು ಕೊರತೆಯಿಂದ ಆಗುವುದು. ಮೂಗು, ಕಿವಿ, ಗುಪ್ತಾಂಗಗಳಲ್ಲಿನ ಚರ್ಮದಲ್ಲಿ ಬಿರುಕು ವಿಟಮಿನ್ ಬಿ ಟು ಕೊರತೆಯಿಂದ ಉಂಟಾಗುವುದು. ತಲೆನೋವು, ಸುಸ್ತು ಮತ್ತು ಜೀರ್ಣಕ್ರಿಯೆಯಲ್ಲಿ ತೊಂದರೆ ವಿಟಮಿನ್ ಬಿ ಟು ಕೊರತೆಯಿಂದ ಉಂಟಾಗುವುದು. ದ್ವಿದಳ ಧಾನ್ಯಗಳು, ಮೊಳಕೆಯೊಡೆದ ಕಾಳುಗಳು, ಮೊಟ್ಟೆ, ಹಾಲು, ಸೊಪ್ಪು, ಕುರಿ ಮಾಂಸ ಅಂದರೆ ಮುಖ್ಯವಾಗಿ ಯಕೃತ್ನಲ್ಲಿ ವಿಟಮಿನ್ ಬಿ ಹೆಚ್ಚಾಗಿರುತ್ತದೆ. ನೋಡಿ, ಸರಿಯಾದ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಅನೇಕ ರೋಗಗಳನ್ನು ತೊಂದರೆಗಳನ್ನು ನೀವು ತಡೆಗಟ್ಟಬಹುದು, ವೈದ್ಯರಿಂದ ದೂರವಿರಬಹುದು. ಉಳಿದ ವಿಟಮಿನ್ಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರವಾಗಿ ನಾವು ಮಾಡುವ ಅನೇಕ ವಿಷಯಗಳ ಬಗೆಗಿನ ಉಪಯುಕ್ತ ವಿಡಿಯೋಗಳನ್ನು ತಪ್ಪದೇ ನೋಡಿ. ಎಲ್ಲರಿಗೂ ವಂದನೆಗಳು.